ಹಾಯ್ ಹಲೋ ಫ್ರೆಂಡ್ಸ್, ಇದು ನಾನು ನಿಮ್ಮ ಪ್ರೀತಿಯ ನವೀನ್. ರೀಸೆಂಟಾಗಿ ಇವತ್ತು ಅಂಬಾನಿ ಮನೆ ನೋಡಲೇಬೇಕು ಅಂತ ಕಾರ್ನಲ್ಲಿ ಹೋದೆ. ಮಳೆ ಬರ್ತಿತ್ತು. ಫಸ್ಟ್ ವಿನಾಯಕ ಟೆಂಪಲ್ ಹೋಗ್ಬಿಡೋಣ ಅಂತ ಟ್ರೈ ಮಾಡಿದೆ. ಬಟ್ ಸಂಜೆ ಆಗೋದ್ರೆ ಏನು ಕಾಣಿಸೋದಿಲ್ಲ ಅಂತೇಳಿ ಫಸ್ಟು ಮುಕೇಶ್ ಅಂಬಾನಿ ಮನೆ ನೋಡಬೇಕು ಆಂಟಿಲಿಯಾ ಅಂತ ಹೇಳಿ ಬಂದೆ ಕಾರಲ್ಲಿ. ಮಳೆ ಬರ್ತೈತೆ, ಆಗಲೂ ಪಾಸಿಬಿಲಿಟೀಸ್ ಎಷ್ಟಿದೆ ಅಷ್ಟು ಮಾತ್ರ ನೋಡಿ ಹಿಡಿತಾ ಇದ್ದೀನಿ. ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ. ಇಲ್ಲಿ ಮೈನ್ ಬಿಗ್ಗೆಸ್ಟ್ ಡೆವಲಪರ್ ಬಂದು ಲೋಧಾ ಡೆವಲಪರ್ಸ್ ಅಂತೇಳಿ, ಬ್ಲೂ ಕಲರ್ ಬಿಲ್ಡಿಂಗ್ ಲೈಟ್ ಬರ್ತಾ ಇದೆಯಲ್ಲ ಆ್ಯಂಟಿಲಿಯ ಹಿಂದ್ಗಡೆ ಇರೋದು. ಇಲ್ಲಿ ಒಂದಕ್ಕೊಂದು ಬಿಲ್ಡಿಂಗ್ ಎಷ್ಟು ಹೈಟಾಗಿ ಕಟ್ಟಿದ್ದಾರೆ ಅಂದರೆ ದುಬೈ ನೆಕ್ಸ್ಟ್ ಇದೇ ಇರಬೇಕು ಅನ್ಸೋದು. ಆ ಥರ ಇದೆ ಇಡೀ ಇಂಡಿಯಾದಲ್ಲಿ. ನಾನು ಇಲ್ಲಿವರೆಗೂ ಹೋಗಿರೋದ್ರಲ್ಲಿ ಮುಂಬೈ ಥರ ಬಿಲ್ಡಿಂಗ್ ಬೇರೆ ಇನ್ನೂ ನೋಡಿಲ್ಲ ನಾನು. ಸ್ಲಮ್ ಏರಿಯಾಸ್ನ ವೆಕೇಟ್ ಮಾಡಿಸಿ ಸ್ಲಮ್ ಅವ್ರಿಗೊಂದು ಅಪಾರ್ಟ್ಮೆಂಟ್ ಕಟ್ಟಿಸಿ ಅದ್ರ ಮೇಲೆ ಇನ್ನೂ ಚೆನ್ನಾಗಿರೋದು ಕಟ್ಟೋದು. ಇದು ಫ್ರಂಟ್ ಸೈಡ್ ಪೋರ್ಷನ್ ಇಂದ ಹಿಡಿಲೇಬಾರ್ದು ಅಂತ ಹೇಳಿದ್ರು, ಹಾಗೂ ಹಿಡ್ದಿದ್ದೀನಿ ನಾನು. ಹಂಗೆ ಹೈಡ್ ಮಾಡಿ ಹಿಡಿದು ಹಂಗೆ ಡೈರೆಕ್ಟಾಗಿ ಹಿಡಿದ್ರೆ ತುಂಬ ಸೇಫ್ಟಿ ಇಶ್ಯೂಸ್ ಇದೆ. ಇದು ಬ್ಯಾಕ್ ಸೈಡಲ್ಲಿಂದ ಬಂದರೆ ಅವ್ರ ಬ್ಯಾಕ್ ಸೈಡು ಸಮುದ್ರ ಕಿತ್ತಿರ ಕಾಣಿಸ್ತಾ ಇರುತ್ತೆ. ಅದನ್ನು ನೋಡಿಕೊಂಡು ಎಂಜಾಯ್ ಮಾಡೋ ಟೈಮ್ ಅವ್ರದ್ದು. ಬಟ್ ಚೆನ್ನಾಗಿದೆ, ಎಷ್ಟು ಪಾಸಿಬಿಲಿಟಿ ಇದೆಯೋ ಅಷ್ಟು ಝೂಮ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಕೈ ಶೇಕ್ ಆಗ್ತಾ ಇದೆ ಸ್ವಲ್ಪ, ಕೈ ಶೇಕ್ ಯಾಕೆಂದರೆ ಝೂಮ್ ಇನ್ ಮಾಡಬೇಕಾದ್ರೆ ತುಂಬ ಒಂಥರ ಕರೆಕ್ಟಾಗಿ ಪಿಕ್ಚರ್ ತೆಗಿಯೋದಕ್ಕಾಗೋದಿಲ್ಲ, ವೀಡಿಯೋ ತೆಗಿಯೋದಕ್ಕಾಗೋದಿಲ್ಲ. ಆದಷ್ಟು ತೆಗೆದಿದ್ದೀನಿ. ಬಟ್ ಚೆನ್ನಾಗಿದೆ ಮರಯ್ಯ, ಎಷ್ಟು ಕೋಟಿ ಬೆಲೆ ಬಾಳುತ್ತೋ ಇನ್ನೂ ಕೂಡ ಕ್ಲಿಯರ್ ಡೀಟೇಲ್ ಇಲ್ಲ ಅದಕ್ಕೆ. ಮುಂಬೈನಲ್ಲಿ ಕಾಸ್ಟ್ಲಿಯೆಸ್ಟ್ ಇನ್ ಇಂಡಿಯಾ, ದಿಸ್ ಇಸ್ ದ ಕಾಸ್ಟ್ಲಿಯೆಸ್ಟ್ ಮನೆ, ಆಫೀಸು, ಮನೆ, ಥಿಯೇಟರು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಆಲ್ ಇನ್ ಒನ್ ಪ್ಲೇಸ್. ಮೋರ್ ದೆನ್ 60 ಫ್ಲೋರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಡೀಟೇಲಾಗಿ ನೋಡಬೇಕು. ನೋಡಿ, ಸಡನ್ನಾಗಿ ಬಿಸಿಲು ಬರುತ್ತೆ. ಮಳೆ ಎಷ್ಟೊತ್ತು ಬಂದು ಸಡನ್ನಾಗಿ ಬಿಸಿಲು ಒಂಥರ. ಇಲ್ಲಿ ಇನ್ನೇನು ಹೋಗಬೇಕಾದ್ರೆ ಒಂದು ಪಿಕ್ಚರ್ ತೊಗೊಳೋಣ ಅಂದರೆ ಬಿಡಲಿಲ್ಲ. ಅಲ್ಲಿ ಇನ್ನೇನು ಕಾನು ಕುತ್ಕೊಳೋದು ತೊಗೊಳೋಣ ಅಂತ ತೊಗೊಂಡಿದ್ದೀನಿ. ಓಕೆ, ಬಟ್ ಹ್ಯಾಪಿ. ನೋಡಿ ಮಾರಯ್ಯ, ಬಿಲ್ಡಿಂಗ್ ಈ ಥರ ಇದೆ. ಟಾಪಲ್ಲಿಂದ ನಿಂತು ನೋಡಿದ್ರೆ ಎಷ್ಟು ಭಯ ಆಗುತ್ತೋ ಅಪ್ಪ. ಮೊಬೈಲ್ ಇಟ್ಕೊಳಕ್ಕೆ ನಡುಗುತ್ತಲ್ಲಿ ಆ ಟಾಪಲ್ಲಿಂದ ಈ ಟಾಪ್ ಆಗಿರೋ ಬಿಲ್ಡಿಂಗ್ನ ಹಿಡಿಯೋದಕ್ಕೆ. ಬಟ್ ಸೆಕ್ಯೂರಿಟಿ ಅಂತ ಲಬ ಅಂತ ಕಿರಿಸ್ತವನು ಹಿಂದೆಯಿಂದ ಈ ಥರ.